ವೆಲ್ಕಮ್ ಟು ಸ್ಪರ್ಧಾ ಚೈತನ್ಯ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಾಮುಖ್ಯವಾದಂತಹ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗುವ ಇದು ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತನೇ ಭಾಗವಾಗಿದೆ ಅದಲ್ಲದೆ ನಾವು ಎಲ್ಲ ವಿಷಯಗಳಂದರೆ ಪ್ರತಿಯೊಂದು ವಿಷಯವಾರು ಪ್ಲೇಲಿಸ್ಟ್ಗಳನ್ನು ಕೂಡ ನಾವು ನಮ್ಮ ಚಾನೆಲ್ನಲ್ಲಿ ಮಾಡಿದ್ದೇವೆ ನೀವು ಅದನ್ನು ನೋಡ್ಕೊಳ್ಬಹುದು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯ ಪ್ರಶ್ನೆ ಹಸಿರು ಎಲೆಯ ಗಿಡವನ್ನು ಕೆಂಪು ದೀಪದ ಕೆಳಗೆ ಇಟ್ಟಾಗ ಯಾವ ಬಣ್ಣದಂತೆ ಕಾಣುತ್ತದೆ ಇದು ಕಪ್ಪು ಬಣ್ಣದಂತೆ ಗೋಚರಿಸುತ್ತದೆ ನಮ್ಮ ಕಣ್ಣಿಗೆ ಕಪ್ಪು ಬಣ್ಣದ ಹಾಗೆ ಗೋಚರಿಸುತ್ತದೆ ಮುಂದಿನ ಪ್ರಶ್ನೆ ಸೂರ್ಯಾಸ್ತದ ಕೆಲವು ಕ್ಷಣಗಳ ನಂತರವು ಸೂರ್ಯ ಕಾಣುವುದಕ್ಕೆ ಕಾರಣ ಏನು ಉತ್ತರ ರಿಫ್ರ್ಯಾಕ್ಷನ್ ಅಥವಾ ವ್ಯತೀಕರಣ ಇದು ಸೂರ್ಯಾಸ್ತದ ನಂತರ ಕೂಡ ಕೆಲವು ಕ್ಷಣಗಳವರೆಗೆ ಸೂರ್ಯ ಕಾಣುವುದಕ್ಕೆ ಪ್ರಮುಖವಾದ ಕಾರಣವಾದಂತಹ ಒಂದು ಅಂಶವಾಗಿದೆ ನೆಕ್ಸ್ಟ್ ಕ್ವೆಶನ್ ಎಲೆಗಳು ಹಸಿರಾಗಿ ಕಾಣಲು ಕಾರಣ ಏನು ಉತ್ತರ ಎಲ್ಲ ಬಣ್ಣದ ಬೆಳಕನ್ನು ಹೀರಿಕೊಂಡು ಹಸಿರು ಬಣ್ಣದ ಬೆಳಕನ್ನು ಎಲೆಗಳು ಪ್ರತಿಬಿಂಬಿಸುವುದರಿಂದ ಎಲೆಗಳು ಹಸಿರಾಗಿ ಕಾಣುತ್ತವೆ ಇದಲ್ಲದೆ ಹಸಿರು ಎಲೆಗಳಲ್ಲಿ ಕ್ಲೋರೋಫಿಲ್ ಎಂಬ ಅಂಗಾಂಶ ಕಂಡುಬರುವುದರಿಂದ ಸಸ್ಯಗಳು ಸಸ್ಯಗಳ ಎಲೆಗಳು ಹಸಿರು ಬಣ್ಣವನ್ನು ಪಡೆದಿವೆ ನೆಕ್ಸ್ಟ್ ಕ್ವಶನ್ ಬಾಹ್ಯಾಕಾಶ ಮಾನವನಿಗೆ ಯಾವ ರೀತಿ ಕಾಣುತ್ತದೆ ಕಪ್ಪು ಬಣ್ಣದಲ್ಲಿ ಬಾಹ್ಯಾಕಾಶವು ಮಾನವನಿಗೆ ಕಾಣುತ್ತದೆ ನೆಕ್ಸ್ಟ್ ಕ್ವಶನ್ ಲಿಮೋನೈಟ್ ಎಂಬುದು ಯಾವುದರ ಒಂದು ವಿಧ ಇದೊಂದು ಕಬ್ಬಿಣದ ಅದಿರಾಗಿದೆ ಒಟ್ಟು ನಾಲ್ಕು ಪ್ರಮುಖ ಕಬ್ಬಿಣದ ಅದಿರನ್ನು ನಾವು ಗುರುತಿಸಬಹುದು ಹೆಮಟೈಟ್ ಮ್ಯಾಗ್ನೆಟೈಟ್ ಸೆಡೆರೈಟ್ ಹಾಗೂ ಲಿಮೋನೈಟ್ ಈ ನಾಲ್ಕು ಅದಿರುಗಳು ಕಬ್ಬಿಣದ ಪ್ರಮುಖ ಅದಿರುಗಳಾಗಿವೆ ಇದರಲ್ಲಿ ಮ್ಯಾಗ್ನೆಟೈಟ್ ಅದಿರಿನಲ್ಲಿ ಅತ್ಯಧಿಕ ಪ್ರಮಾಣದ ಕಬ್ಬಿಣವು ದೊರಕುತ್ತದೆ ನೆಕ್ಸ್ಟ್ ಕ್ವೆಶನ್ ರೆಡ್ ಡಾಟಾ ಬುಕ್ ಯಾವುದಕ್ಕೆ ಸಂಬಂಧಿಸಿದೆ ಇದು ಅಳಿವಿನಂಚಿನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳ ಪ್ರಭೇದಗಳನ್ನು ಗುರುತಿಸುವಂತಹ ಒಂದು ಬುಕ್ ಆಗಿದೆ ಈ ರೆಡ್ ಬು ಡಾಟಾ ಬುಕ್ ಅನ್ನುವಂಥದ್ದು ನೆಕ್ಸ್ಟ್ ಕ್ವಶನ್ ಆಕಾಶದಲ್ಲಿ ಮೋಡವಿಲ್ಲದಿದ್ದಾಗ ಇರುವುದಕ್ಕಿಂತ ಮೋಡವಿರುವ ರಾತ್ರಿಗಳು ಹೆಚ್ಚು ಉಪಯುಕ್ತವಾಗಿರುತ್ತದೆ ಯಾಕೆ ಉತ್ತರ ಇದು ಹಸಿರು ಮನೆ ಪರಿಣಾಮದಿಂದ ಈ ರೀತಿಯ ವಿದ್ಯಮಾನಗಳು ಉಂಟಾಗುತ್ತದೆ ನೆಕ್ಸ್ಟ್ ಕ್ವಶನ್ ಯುಟ್ರೋಫಿಕೇಷನಿನ ಪರಿಣಾಮವಾಗಿ ಏನಾಗುತ್ತದೆ ಉತ್ತರ ಇದರಿಂದ ಜಲರಾಶಿಗಳಲ್ಲಿ ಕರಗಿರುವ ಓಟು ಅಂದರೆ ಆಕ್ಸಿಜನ್ನ ಲೆವೆಲ್ ಕಡಿಮೆಯಾಗುತ್ತದೆ ಇದರಿಂದ ಜಲಚರಗಳಿಗೆ ನೀರಿನಲ್ಲಿ ವಾಸಿಸುವಂತಹ ಕೆಲವು ಜೀವಿಗಳಿಗೆ ಬದುಕಲು ಅನಾನುಕೂಲವಾದಂತಹ ಪರಿಸ್ಥಿತಿ ಎದುರಾಗುತ್ತದೆ ನೆಕ್ಸ್ಟ್ ಕ್ವಶನ್ ವಾತಾವರಣದ ಶಾಖ ಏರಿಕೆ ಹೇಗೆ ನಡೆಯುತ್ತದೆ ಉತ್ತರ ಭೂಮಿಯ ವಿಕಿರಣದಿಂದ ಇವುಗಳು ಸಂಭವಿಸುತ್ತದೆ ಭೂಮಿಯಲ್ಲಿ ಇರುವಂತಹ ಕೆಲವು ವಿಕಿರಣಗಳು ಅಂದರೆ ವಿವಿಧ ಕೈಗಾರಿಕೆಗಳು ಹಾಗೆ ವಾಹನಗಳಿಂದ ಉಂಟಾಗುವಂತಹ ಉಷ್ಣವು ಭೂಮಿಯ ತಾಪಮಾನವನ್ನು ಪದೇ ಪದೇ ಹೆಚ್ಚಿಸುತ್ತದೆ ಇದರಿಂದ ವಾತಾವರಣದ ತಾಪವು ಏರಿಕೆಯಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಉತ್ತರ ಇದು ಡೆಹ್ರಾಡೂನ್ನಲ್ಲಿರುವಂತಹ ಒಂದು ಸಂಸ್ಥೆಯಾಗಿದೆ ಮುಂದಿನ ಪ್ರಶ್ನೆ ಕೈಗಾರಿಕೆಗಳಲ್ಲಿ ಯಾವುದನ್ನು ನಿವಾರಿಸಲು ಗ್ರಾವಿಟಿ ಸೆಟ್ಟಿಂಗ್ ಚೇಂಬರನ್ನು ಬಳಸಲಾಗುತ್ತದೆ ತೇಲಾಡುವ ಕಣಗಳನ್ನು ನಿವಾರಿಸಲಂದರೆ ಇದನ್ನು ಕಡಿಮೆ ಮಾಡಲು ಗ್ರಾವಿಟಿ ಸೆಟ್ಟಿಂಗ್ ಚೇಂಬರನ್ನು ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಮಾಂಟ್ರಿಯಲ್ ಪ್ರೊಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ ಇದು ಓಝೋನ್ ವಿನಾಶದ ಪರೀಕ್ಷೆಗಾಗಿ ಸಂಬಂಧಪಟ್ಟಿರುವಂತಹ ಒಂದು ಪ್ರೊಟೋಕಾಲ್ ಒಪ್ಪಂದವಾಗಿದೆ ಓಝೋನ್ ಪದರದ ವಿನಾಶವನ್ನು ಕಡಿಮೆಗೊಳಿಸುವುದು ಈ ಒಪ್ಪಂದದ ಪ್ರಮುಖ ಉದ್ದೇಶವಾಗಿದೆ ನೆಕ್ಸ್ಟ್ ಕ್ವಶನ್ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಭೂಪ್ರದಕ್ಷಿಣೆಯ ಕಕ್ಷೆಯಲ್ಲಿ ಸ್ಥಾಪಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದ ಮೊಟ್ಟ ಮೊದಲ ಉಪಗ್ರಹವಾದ ಆರ್ಯಭಟವನ್ನು ಭೂಮಿಯ ಪ್ರದಕ್ಷಿಣೆಯ ಕಕ್ಷೆಯಲ್ಲಿ ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆಯಿಂದ ಶಾಖವು ಮಾತ್ರ ಪ್ರಸಾರವಾಗುವ ವಿಧಾನ ಯಾವುದು ಸಂವಹನ ಅಥವಾ ಕನ್ವೆನ್ಷನ್ ಇದರಿಂದ ಯಾವುದೇ ಒಂದು ವಸ್ತುವಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಕಣಗಳ ಮೂಮೆಂಟ್ ಅಂದರೆ ಚಲನೆಯಿಂದ ಶಾಖ ಮಾತ್ರ ಪ್ರಸಾರವಾಗುವಂತಹ ಒಂದು ವಿಧಾನವಾಗಿದೆ ಮುಂದಿನ ಪ್ರಶ್ನೆ ಡಿಜಿಟಲ್ ದತ್ತಾಂಶವನ್ನು ದೂರವಾಣಿ ಮಾರ್ಗಗಳ ಮೂಲಕ ಪ್ರಸಾರ ಮಾಡಲು ನೆರವಾಗುವ ಸಾಧನ ಯಾವುದು ಉತ್ತರ ಮಾಡೆಮ್ ಇದು ಮಾಡೆಮ್ ಈ ಒಂದು ಡಿವೈಸ್ ಡಿಜಿಟಲ್ ಡಾಟಾವನ್ನು ದೂರವಾಣಿ ಮಾರ್ಗಗಳ ಮೂಲಕ ಪ್ರಸಾರ ಮಾಡಲು ಅನುವು ಮಾಡಿಕೊಡುವಂತಹ ಒಂದು ಸಾಧನವಾಗಿದೆ ಮುಂದಿನ ಪ್ರಶ್ನೆ ಥರ್ಮೋಸ್ಟ್ಯಾಟ್ ಎಂಬ ಉಪಕರಣವನ್ನು ಯಾವುದಕ್ಕಾಗಿ ಉಪಯೋಗಿಸಲಾಗುತ್ತದೆ ಸ್ವಯಂಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು ಈ ಥರ್ಮೋಸ್ಟ್ಯಾಟ್ ಎಂಬಂತಹ ಒಂದು ಉಪಕರಣವನ್ನು ಬಳಸಲಾಗುತ್ತದೆ ಯಾವುದೇ ಒಂದು ಯಾವುದೇ ಒಂದು ಸಿಸ್ಟಮ್ನ ಟೆಂಪರೇಚರನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡೋದಕ್ಕೋಸ್ಕರ ಈ ಥರ್ಮೋಸ್ಟ್ಯಾಟ್ ಎಂಬಂತಹ ಒಂದು ಉಪಕರಣವನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಕ್ರಯೋಜೆನಿಕ್ ಇಂಜಿನ್ಗಳು ಎಲ್ಲಿ ಬಳಕೆಯಾಗುತ್ತದೆ ಇದು ರಾಕೆಟ್ ತಂತ್ರಜ್ಞಾನದಲ್ಲಿ ಹೆಚ್ಚಾಗಿ ಬಳಸಲ್ಪಡುವಂತಹ ಒಂದು ತಂತ್ರಜ್ಞಾನವಾಗಿದೆ ಕ್ರಯೋಜೆನಿಕ್ ತಂತ್ರಜ್ಞಾನವು ಕಡಿಮೆ ಉಷ್ಣಾಂಶದ ತಂತ್ರಜ್ಞಾನವಾಗಿದೆ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಕಡಿಮೆ ಮಟ್ಟದ ತಾಪಮಾನವನ್ನು ಸಾಧಿಸಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಬ್ಯಾರೋಮೀಟರ್ನಲ್ಲಿ ನೀರಿಗೆ ಬದಲಾಗಿ ಪಾದರಸದ ಬಳಕೆಗೆ ಆದ್ಯತೆ ನೀಡುತ್ತಾರೆ ಏಕೆ ಉತ್ತರ ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಬಾಷ್ಪೀಯ ಒತ್ತಡ ಹೊಂದಿರುವುದರಿಂದ ಬ್ಯಾರೋಮೀಟರ್ಗಳಲ್ಲಿ ನೀರಿನ ಬದಲಾಗಿ ಪಾದರಸದ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಪಾದರಸ ಅಂದರೆ ಮರ್ಕ್ಯುರಿ ಇದೊಂದು ದ್ರವ ಲೋಹವಾಗಿದೆ ಇದರ ಸಾಂದ್ರತೆ ಅಂದರೆ ಡೆನ್ಸಿಟಿ ಹೆಚ್ಚಾಗಿರುವುದರಿಂದ ಸಾಂದ್ರತೆ ಅಥವಾ ಡೆನ್ಸಿಟಿ ಹೆಚ್ಚಾಗಿರುವುದರಿಂದ ಹಾಗೇನಿದ್ರ ಬಾಷ್ಪೀಯ ಥರ ಅಂದರೆ ಸರ್ಫೇಸ್ಟೇಷನ್ ಕೂಡ ಹೆಚ್ಚಾಗಿರುವುದರಿಂದ ಬ್ಯಾರೋಮೀಟರ್ಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ ಮುಂದಿನ ಪ್ರಶ್ನೆ ಜಗತ್ತಿನ ಕೆಲವು ಭಾಗಗಳಲ್ಲಿ ಅತಿ ಚಳಿಗಾಲದ ಸಮಯದಲ್ಲಿ ಸರೋವರದ ಮೇಲ್ಮೈ ಹೆಪ್ಪುಗಟ್ಟಿದ್ದು ಅದರ ಕೆಳಭಾಗದಲ್ಲಿ ನೀರಿರುತ್ತದೆ ತಳಮಟ್ಟದಲ್ಲಿ ಹೆಪ್ಪುಗಟ್ಟುವಿಕೆ ಆಗದಿರಲು ಕಾರಣ ಇದಕ್ಕೆ ವೈಜ್ಞಾನಿಕವಾದ ಕಾರಣ ಏನಂದರೆ ಹಿಮದ ವಾಹಕತೆ ಅಂದರೆ ಹಿಮದ ಕಂಡಕ್ಷನ್ ಅತ್ಯಂತ ಕಡಿಮೆ ಇರುವುದರಿಂದ ಅತಿ ಚಳಿಗಾಲದ ಅವಧಿಯಲ್ಲೂ ಸವರ ಸರೋವರದ ಮೇಲ್ಮೈ ಹೆಪ್ಪುಗಟ್ಟಿದ್ದು ಆದರೆ ಅದರ ಕೆಳಭಾಗದಲ್ಲಿರುವಂತಹ ನೀರು ಹೆಪ್ಪುಗಟ್ಟಿರುವುದಿಲ್ಲ ಮುಂದಿನ ಪ್ರಶ್ನೆ ಡಿ ಪಿ ಟಿ ಲಸಿಕೆಯನ್ನು ಯಾವ ರೋಗದ ವಿರುದ್ಧ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೀಡುತ್ತಾರೆ ಡಿಫ್ತೀರಿಯಾ ಪರ್ಟೋಸಿಸ್ ಮತ್ತು ಟೆಟಾನಸ್ ಅಥವಾ ಧನುರ್ವಾಯು ಕಾಯಿಲೆಯ ವಿರುದ್ಧ ಹೋರಾಡಲು ಬಾಲ್ಯದಲ್ಲಿಯೇ ಮಕ್ಕಳಿಗೆ ಡಿ ಪಿ ಟಿ ಲಸಿಕೆಯನ್ನು ನೀಡಲಾಗುತ್ತದೆ ಈ ಮೂರು ಮಾರಕವಾದ ರೋಗಗಳ ವಿರುದ್ಧ ಹೋರಾಡಲು ಲಸಿಕೆಯಾಗಿ ಈ ಡಿ ಪಿ ಟಿ ಲಸಿಕೆಯನ್ನು ನೀಡಲಾಗುತ್ತದೆ ಮುಂದಿನ ಪ್ರಶ್ನೆ ಎನರ್ಜಿ ಪ್ಲಾಂಟೇಷನ್ ಎಂಬುದು ಯಾವುದರ ಕೃಷಿಗೆ ಸಂಬಂಧಿಸಿದೆ ಇದು ಜಟ್ರೋಫಾ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಪದವಾಗಿದೆ ಮುಂದಿನ ಪ್ರಶ್ನೆ ಯುಟ್ರೋಫಿಕೇಷನ್ನ ಪರಿಣಾಮದಿಂದ ಏನಾಗುವುದು ಜಲರಾಶಿಗಳಲ್ಲಿ ಕರಗಿರುವ ಆಕ್ಸಿಜನ್ ಕಡಿಮೆಯಾಗುವುದು ಇದರಿಂದ ಜಲಚರ ಜೀವಿಗಳಿಗೆ ವಾಸಿಸಲು ಅನಾನುಕೂಲವಾದಂತಹ ಪರಿಸ್ಥಿತಿ ಎದುರಾಗುವುದು ಮುಂದಿನ ಪ್ರಶ್ನೆ ಕಾಡ್ ಮೀನ್ ಮತ್ತು ಶಾರ್ಕ್ಗಳ ಯಕೃತ್ತಿನಿಂದ ತೆಗೆದಂತಹ ಸಂಸ್ಕರಿತ ತೈಲಗಳಲ್ಲಿ ಯಾವ ಜೀವಸತ್ವವು ಸಮೃದ್ಧವಾಗಿರುತ್ತದೆ ಇದರಲ್ಲಿ ಎ ಮತ್ತು ಎಂ ಮತ್ತು ಡಿ ಜೀವಸತ್ವಗಳು ಹೆಚ್ಚು ಸಮೃದ್ಧವಾಗಿರುತ್ತವೆ ಮುಂದಿನ ಪ್ರಶ್ನೆ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಮರ್ಥ್ಯವುಳ್ಳ ಜೀವಿಗಳ ಗುಂಪು ಯಾವುದು ಸ್ವಪೋಷಕ ಜೀವಿಗಳು ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಇವುಗಳನ್ನು ಆಟೋಟ್ರೋಬ್ಸ್ ಎಂದು ಕೂಡ ಕರೆಯುತ್ತಾರೆ ನೆಕ್ಸ್ಟ್ ಕ್ವೆಶನ್ ಸ್ಟೆಮ್ ಸೆಲ್ ಸಂಶೋಧನೆಯಲ್ಲಿ ಸ್ಟೆಮ್ ಸೆಲ್ಗಳು ಎಂದರೆ ವಿವಿಧ ಅಂಗಗಳಾಗಿ ರೂಪುಗೊಳ್ಳುವ ಜೀವಕೋಶಗಳನ್ನು ಸ್ಟೆಮ್ ಸೆಲ್ ತಂತ್ರಜ್ಞಾನದಲ್ಲಿ ಸ್ಟೆಮ್ ಸೆಲ್ಗಳೆಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಮಾನವ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ವ್ಯವಸ್ಥೆ ಯಾವುದು ಎಂಡೋಕ್ರೈನ್ ವ್ಯವಸ್ಥೆ ಅಂದರೆ ಎಂಡೋಕ್ರೈನ್ ಸಿಸ್ಟಮ್ ಇದು ಮಾನವನ ಶರೀರ ವ್ಯವಸ್ಥೆಯಲ್ಲಿ ಹಾರ್ಮೋನುಗಳನ್ನು ನಿಯಂತ್ರಿಸುವ ಕೆಲಸವನ್ನು ಮಾಡುತ್ತವೆ ಮುಂದಿನ ಪ್ರಶ್ನೆ ನಮ್ಮನ್ನು ಎಚ್ಚರವಾಗಿಡುವುದಕ್ಕೆ ಮತ್ತು ಕೆಲವೊಮ್ಮೆ ನಮಗೆ ದಣಿವಾಗದಿದ್ದರೂ ನಿದ್ದೆ ಬರುವಂತೆ ಮಾಡುವುದಕ್ಕೆ ಒಂದು ಹಾರ್ಮೋನ್ ಕಾರಣವಾಗಿದೆ ಆ ಹಾರ್ಮೋನ್ ಯಾವುದು ಎಡಿನೋಸಿನ್ ಈ ಹಾರ್ಮೋನ್ ನಮ್ಮನ್ನು ಸದಾ ಎಚ್ಚರವಾಗಿಡುತ್ತದೆ ಹಾಗೂ ಕೆಲವೊಮ್ಮೆ ನಮಗೆ ಅತ್ಯಂತ ದಣಿವಾಗದಿದ್ದರೂ ಕೂಡ ನಿದ್ದೆ ಬರುವಂತೆ ಮಾಡುವಂಥ ಪ್ರಮುಖವಾದ ಹಾರ್ಮೋನ್ ಆಗಿದೆ ಮುಂದಿನ ಪ್ರಶ್ನೆ ಹಕ್ಕಿ ಜ್ವರವನ್ನು ಯಾವ ವಿಧದ ಇನ್ಫ್ಲೂಯೆನ್ಸಾ ವೈರಸ್ ಉಂಟು ಮಾಡುತ್ತದೆ ಇದನ್ನು ಎಚ್ ಫೈ ಎನ್ ಒನ್ ಎನ್ನುವಂತಹ ಒಂದು ಇನ್ಫ್ಲೂಯೆನ್ಸಾ ವೈರಸ್ ಉಂಟು ಮಾಡುತ್ತದೆ ಹಕ್ಕಿ ಜ್ವರವನ್ನು ಮುಂದಿನ ಪ್ರಶ್ನೆ ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್ ಯಾವುದು ವಿಟಮಿನ್ ಬಿ ಟ್ವೆಲ್ ಇದು ರಕ್ತಹೀನತೆ ಅಂದರೆ ಅನಿಮಿಯಾವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇನ್ನು ಕೊನೆಯ ಪ್ರಶ್ನೆ ಎನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ ಗಾಳಿಯ ಮೂಲಕ ಆಗುತ್ತದೆ ಗಾಳಿಯ ಮೂಲಕ ಆಗುವಂತಹ ಪರಾಗಸ್ಪರ್ಶವನ್ನು ಎನಿಮೋಫಿಲಿ ಎಂದು ಕರೆಯಲಾಗುತ್ತದೆ ಸೊ ಸ್ನೇಹಿತರೆ ಇವಿಷ್ಟು ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಮೂವತ್ತು ಪ್ರಶ್ನೆಗಳಾಗಿದ್ದಾವೆ ಈ ಎಲ್ಲ ಪ್ರಶ್ನೆಗಳು ಈ ಮುಂಚೆ ನಡೆದಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಬಾರಿ ಕೇಳಿದಂತಹ ಪ್ರಶ್ನೆಗಳಾಗಿದ್ದಾವೆ ಹಾಗೆಯೇ ಇಂಥ ಪ್ರಶ್ನೆಗಳನ್ನು ಮುಂಬರುವ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ವಂದನೆಗಳು